हेलो गाइस, वेलकम टू बी योर ओन बॉस। नाउ इवत्तु मैजिक ऑफ थिंकिंग बिग बुक ना ಐದು ಕೀ ಲೆಸನ್ ಬಗ್ಗೆ ಮಾತನಾಡಿರುತ್ತೇವೆ. ಈ ಬುಕ್ನ ಪರ್ಪಸ್ ಇದಾಗಿದೆ, ದೊಡ್ಡ ಜೀವನಕ್ಕಾಗಿ ದೊಡ್ಡದಾಗಿ ಯೋಜನೆ ಮಾಡುವುದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ಹಿಸ್ಟ್ರಿ ನಮಗೆ ಯಾವಾಗಲೂ ಇದನ್ನೇ ಹೇಳ್ತದೆ, ಬ್ಯಾಂಕ್ ಅಕೌಂಟ್ ಸೈಜ್, ಹ್ಯಾಪಿನೆಸ್ ಅಕೌಂಟ್ ಸೈಜ್ ಮತ್ತು ಯಾರೊಬ್ಬರ ಸ್ಯಾಟಿಸ್ಫ್ಯಾಕ್ಷನ್ ಅಕೌಂಟ್ ಸೈಜ್ ಅವರ ಯೋಚನೆಯ ಸೈಜ್ ಮೇಲೆ ಆಧಾರಿತವಾಗಿರ್ತದೆ. ದೊಡ್ಡದಾಗಿ ಯೋಜನೆ ಮಾಡುವುದರಲ್ಲೇ ಮ್ಯಾಜಿಕ್ ಇದೆ. ಲೆಸನ್ ನಂಬರ್ 1, ಬಿಲೀವ್ ಯು ಕ್ಯಾನ್ ಸಕ್ಸೀಡ್ ಆ್ಯಂಡ್ ಯು ವಿಲ್. ವಿಶ್ವಾಸ ಇಡಿ, ನೀವು ಸಕ್ಸಸ್ ಆಗ್ತೀರಿ ಅಂತ ನೀವು ಆಗ್ತೀರಿ. ಯಾವಾಗ ನಾವು ಈ ವಿಶ್ವಾಸ ಇಡ್ತೀವೋ, ನಾನು ಇದನ್ನು ಮಾಡಿ ತೋರಿಸ್ತೇನೆ, ಆವಾಗ ಈ ಪಾವರ್, ಸ್ಕಿಲ್ ಮತ್ತು ಎನರ್ಜಿ ಡೆವಲಪ್ ಮಾಡುತ್ತದೆ. ಹೌ ಟು ಡೂ ದ್ಯಾಟ್ ಒನ್, ಹೇಗೆ ಮಾಡಬೇಕು ಎಂಬ ಆನ್ಸರ್ ಆ ವ್ಯಕ್ತಿ ಹತ್ರ ಮಾತ್ರ ಬರ್ತದೆ. ಯಾರು ಮಾಡಿ ತೋರಿಸ್ತೀನಿ ಅನ್ನೋ ಒಂದು ವಿಶ್ವಾಸ ಇಟ್ಟಿರ್ತಾರೆ, ನಾನು ಪಾಸಿಟಿವ್ ಇದ್ದೇನೆ, ಮಾಡಿ ತೋರಿಸ್ತೇನೆ ಅನ್ನೋ ಅಟಿಟ್ಯೂಡ್ ಬಹಳ ಪವರ್ಫುಲ್ ಆಗಿರ್ತದೆ. ಒಂದು ವೇಳೆ ನಮಗೆ ಅನಿಸುತ್ತೆ ನಾವು ಪ್ರೊಫೆಷ್ನಲ್ ಕ್ರಿಕೆಟ್ ಪ್ಲೇಯರ್ ಆಗ್ತೇವೆ, ಒಂದು ವೇಳೆ ನಮಗೆ ಅನಿಸುತ್ತೆ ನಾನು ಶ್ರೀಮಂತ ವ್ಯಕ್ತಿ ಆಗ್ತೇನೆ, ಒಂದು ವೇಳೆ ನಮಗೆ ಅನಿಸುತ್ತೆ ನಾನು ಜೀವನದಲ್ಲಿ ಏನಾದರೂ ದೊಡ್ಡದಾಗಿ ಮಾಡ್ತೇನೆ ಅಂತ ಅಂದರೆ ನಾವು ಅವಶ್ಯವಾಗಿ ಮಾಡ್ತೇವೆ. ಆದರೆ ಇದು ಆವಾಗಲೇ ಆಗುತ್ತೆ ಯಾವಾಗ ನೀವು ಮಾಡಬೇಕು ಅಂತ ಅಂದ್ಕೊಳ್ತೀರಿ. ಏನನ್ನೇ ಗೆಲ್ಲುವುದಕ್ಕೆ ಗೆಲ್ತೇವೆ ಎಂಬ ಬಿಲೀಫ್ ಇರಬೇಕು, ವಿಶ್ವಾಸ ಇರಲಿ. ಲೆಸನ್ ನಂಬರ್ 2, ಸ್ಟಾಪ್ ಮೇಕಿಂಗ್ ಎಕ್ಸ್ಕ್ಯೂಸಸ್. ಎಕ್ಸ್ಕ್ಯೂಸಸ್ನ ಕೊಡೋದನ್ನ ಬಿಟ್ಬಿಡಿ. ನೀವು ನೋಡಿರ್ಬೋದು ಯಾವೊಬ್ಬ ವ್ಯಕ್ತಿ ಎಷ್ಟು ಕಡಿಮೆ ಎಕ್ಸ್ಕ್ಯೂಸ್ ಕೊಡ್ತಾನೆ ಆತ ಅಷ್ಟು ಬೇಗ ಮೇಲೆ ಬರ್ತಾನೆ, ಸಕ್ಸಸ್ಫುಲ್ ಆಗ್ತಾನೆ. ನೀವು ಇದನ್ನು ನೋಡಿರ್ಬೋದು, ಯಾರಾದರೂ ನಿಮ್ಮ ಫ್ರೆಂಡ್ಸ್ ಏನನ್ನೂ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಆತನ ಬಳಿ ಎಕ್ಸ್ಕ್ಯೂಸ್ನ ಒಂದು ದೊಡ್ಡ ಪುಸ್ತಕವೇ ಇರ್ಬೋದು. ಮಿಡಿಯೋಕರ್ ಮನುಷ್ಯ ಯಾವಾಗಲೂ ಒಂದು ಮಾತನ್ನು ಹೇಳ್ತಿರ್ತಾನೆ, ಏಕೆ ಆತನಿಗೆ ಯಾವ ಕೆಲಸ ಮಾಡಲಿಕ್ಕೆ ಆಗ್ತಿಲ್ಲ ಮತ್ತು ಮುಂದೆನೂ ಕೂಡ ಮಾಡೋಕ್ಕೆ ಆಗಲ್ಲ. ಏನು ನೀವು ಕೂಡ ಇದೇ ಥರದ ಎಕ್ಸ್ಕ್ಯೂಸಸ್ ಕೊಡ್ತೀರಾ? ನಾನು ಇವತ್ತು ಬಹಳ ಟಯರ್ಡ್ ಆಗಿದ್ದೀನಿ, ನಾಳೆ ಈ ಕೆಲಸ ಮಾಡ್ತೇನೆ, ನಾನು ಬಹಳ ಸಣ್ಣವನಿದ್ದೀನಿ ಈ ಕೆಲಸ ಮಾಡಲಿಕ್ಕೆ, ನನ್ನ ವಯಸ್ಸು ಹೆಚ್ಚಾಗಿದೆ ಇಂಥ ಕೆಲಸ ಮಾಡುವುದಕ್ಕೆ, ನಾನು ಇಂಥ ಕೆಲಸ ಇದುವರೆಗೆ ಮಾಡೇ ಇಲ್ಲ, ಇವತ್ತು ಕೆಲಸ ಮಾಡೋಕ್ಕೆ ಮನಸ್ಸೇ ಇಲ್ಲ, ನಾನು ಅಷ್ಟೊಂದು ಸ್ಮಾರ್ಟ್ ಇಲ್ಲ, ನಾನು ಲಕ್ಕಿ ಇಲ್ಲ, ಇದು ಬಹಳ ಕಠಿಣ ಇದೆ, ನನ್ನ ಹತ್ತಿರ ಹಣ ಇಲ್ಲ. ಯಾರು ಸಕ್ಸಸ್ಫುಲ್ ಆಗುವುದಿಲ್ಲ ಅವರ ಹತ್ತಿರ ಎಕ್ಸ್ಕ್ಯೂಸ್ನ ಫುಲ್ ಲಿಸ್ಟ್ ಇರುತ್ತದೆ ಮತ್ತು ಅವರು ಯಾವಾಗಲೂ ಇದನ್ನೇ ಯೋಚಿಸ್ತಿರ್ತಾರೆ, ಯಾಕೆ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯವಾಗಲಿಲ್ಲ. ಲೆಸನ್ ನಂಬರ್ 3, ಡೋಂಟ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಯಾವತ್ತೂ ಕಡಿಮೆಯಾಗಿ ನೋಡಬೇಡಿ. ಬಹಳಷ್ಟು ಜನರಿಗೆ ಅನಿಸುತ್ತೆ ಅವರಿಗೆ ಏನನ್ನೂ ಮಾಡಲು ಸಾಧ್ಯವಿಲ್ಲ, ಅವರು ಅವರನ್ನು ಎಷ್ಟು ಕಡಿಮೆಯಾಗಿ ಯೋಚಿಸ್ತಾರೆ ಅಷ್ಟೇ ಕಡಿಮೆಯಾಗಿ ನೋಡ್ತಾರೆ, ಅವರ ಆತ್ಮವಿಶ್ವಾಸ ಬಹಳ ಕಡಿಮೆಯಾಗಿರುತ್ತೆ. ನೀವು ಎಷ್ಟು ಜನರನ್ನು ಜಾಬ್ನಲ್ಲಿ ಹೈಯೆಸ್ಟ್ ಪೊಸಿಷನಲ್ಲಿ ನೋಡಿರ್ಬೋದು, ನಿಮಗೇನಿಸುತ್ತದೆ ಹೈಯರ್ ಪೊಸಿಷನಲ್ಲಿ ಯಾಕೆ ಇದ್ದಾರೆ? ಇದರ ಸಿಂಪಲ್ ಆನ್ಸರ್ ಇದೆ, ಆ ಥರ ವ್ಯಕ್ತಿಗಳು ಅವರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾರೆ, ಅವರ ಮೇಲೆ ಅವರಿಗೆ ಹೆಚ್ಚು ವಿಶ್ವಾಸ ಇರುತ್ತದೆ, ಅವರಿಗೆ ಅನಿಸುತ್ತೆ ಅವರು ಯಾವುದೇ ಕೆಲಸ ಮಾಡ್ತಾರೆ, ಅವರು ಹೀಗೂ ಯೋಚನೆ ಮಾಡ್ತಾರೆ ರಿಯಲ್ ಆಗಿ ಈ ಕೆಲಸ ಪಾಸಿಬಲ್ ಇದೆ, ಅವರು ಸೆಲ್ಫ್ ಡಿಪ್ರೆಷನ್ನಲ್ಲಿ ಮುಳುಗಿರುವುದಿಲ್ಲ, ಅವರು ಯಾವತ್ತೂ ಅವರನ್ನು ಸಣ್ಣವರಾಗಿ ನೋಡುವುದಿಲ್ಲ, ಅವರು ಇದನ್ನು ಯಾವತ್ತೂ ಯೋಚನೆ ಮಾಡುವುದಿಲ್ಲ ಎಲ್ಲರೂ ಅವರಿಗಿಂತ ಮೇಲೆ ಇದ್ದಾರೆ, ಅವರು ಅವರನ್ನು ಯಾವತ್ತೂ ಕಡಿಮೆ ಅಥವಾ ಸಣ್ಣವರಾಗಿ ನೋಡುವುದಿಲ್ಲ, ಅವರ ಸೆಲ್ಫ್ ಎಸ್ಟೀಮ್ ಬಹಳ ಮೇಲಿರುತ್ತದೆ. ಲೆಸನ್ ನಂಬರ್ 4, ಸ್ಪೀಕ್ ಬಿಗ್ ಆ್ಯಂಡ್ ಪಾಸಿಟಿವ್ ವರ್ಡ್ಸ್. ದೊಡ್ಡ ಮತ್ತು ಪಾಸಿಟಿವ್ ವರ್ಡ್ಸ್ ಯೂಸ್ ಮಾಡಿ ಯಾವಾಗ ನೀವು ಮಾತನಾಡ್ತೀರಿ ಅಥವಾ ಬರೀತೀರಿ ಅದು ಹೀಗಾಗುತ್ತದೆ, ಒಂದು ಪ್ರೊಜೆಕ್ಟರ್ ಬೇರೆಯವರ ಮೈಂಡ್ನಲ್ಲಿ ಫಿಲ್ಮ್ ತೋರಿಸಿದಂತೆ. ಹಾಗೆಯೇ ನಾವು ಕ್ರಿಯೇಟ್ ಮಾಡಿದಂಥ ಪಿಕ್ಚರ್ ಇದನ್ನು ಡಿಸೈಡ್ ಮಾಡುತ್ತದೆ ನೀವು ಮತ್ತು ಬೇರೆಯವರು ಹೇಗೆ ರಿಯಾಕ್ಟ್ ಮಾಡ್ತೀರಿ. ಅಂದುಕೊಳ್ಳಿ ಒಂದು ಗ್ರೂಪಿಗೆ ನೀವು ಇದನ್ನು ಹೇಳ್ತಿದ್ದೀರಿ, ನಾನು ಫೇಲ್ ಆಗಿದ್ದೇನೆ. ಈ ಫೇಲ್ ವರ್ಡ್ನ ಜನರು ಸೋತ, ನಿರಾಸೆ ಅಥವಾ ಡಿಸಪಾಯಿಂಟ್ಮೆಂಟ್ ಅಂತ ವರ್ಡ್ಸ್ನೊಂದಿಗೆ ಎಕ್ಸ್ಪ್ರೆಸ್ ಮಾಡ್ತಾರೆ. ನಮ್ಮ ಮೈಂಡ್ ಶಬ್ದಗಳಲ್ಲಿ ಯೋಚನೆ ಮಾಡೋದಿಲ್ಲ, ಅದು ಇಮೇಜ್, ಪಿಕ್ಚರ್ ಮತ್ತು ಮೂವಿಯಲ್ಲಿ ಯೋಚನೆ ಮಾಡ್ತದೆ. ಯಾವ ಶಬ್ದಗಳನ್ನು ನಾವು ಯೂಸ್ ಮಾಡ್ತೇವೋ ನಮ್ಮ ಮೈಂಡ್ ಅದನ್ನು ಇಮೇಜ್ ಮತ್ತು ಮೂವಿನಲ್ಲಿ ಬದಲು ಮಾಡುತ್ತದೆ. ಯಾವಾಗ ನಾವು ಪಿಂಕ್ ಎಲಿಫೆಂಟ್ ಅಂತ ಹೇಳ್ತೇವೆ, ನಮ್ಮ ಮೈಂಡ್ನಲ್ಲಿ ಪಿಂಕ್ ಎಲಿಫೆಂಟ್ನ ಚಿತ್ರ ಬರುತ್ತದೆ. ಅದೇ ತರಹ ಡಾಲ್ಫಿನ್ ಅಥವಾ ಫೂಲ್
ಅಂತ ಯಾವುದೇ ಶಬ್ದಗಳನ್ನು ಹೇಳುತ್ತಲೇ ಅದರ ಒಂದು ಇಮೇಜ್ ನಮ್ಮ ಮೈಂಡ್ನಲ್ಲಿ ಬರುತ್ತೆ. ಅದರಿಂದ ನಮ್ಮ ವರ್ಡ್ಸ್ ಬಗ್ಗೆ ನಮಗೆ ಗಮನವಿರಬೇಕು. ಲೆಸನ್ ನಂಬರ್ 5, ಟೇಕ್ ಕೇರ್ ಆಫ್ ಯುವರ್ ಅಪಿಯರೆನ್ಸ್. ನಿಮ್ಮ ಅಪಿಯರೆನ್ಸ್ ಬಗ್ಗೆ ಗಮನವಿರಲಿ. ನೆನಪಿಡಿ, ನೀವೇ ಕಾಣಿಸುತ್ತಿದ್ದೀರಿ ಅದು ನಿಮ್ಮ ಬಗ್ಗೆ ಹೇಳ್ತದೆ. ಎನ್ಶೂರ್ ಆಗಿರಿ, ಅದು ನಿಮ್ಮ ಬಗ್ಗೆ ಒಳ್ಳೆಯದನ್ನೇ ಹೇಳಲಿ. ಚೆನ್ನಾಗಿ ರೆಡಿ ಆಗೋದು ಕೂಡ ನಿಮ್ಮ ಪಾಸಿಟಿವ್ ಪರ್ಸ್ನಾಲಿಟಿಯ ಬಗ್ಗೆ ತೋರಿಸಿಕೊಡುತ್ತದೆ. ಅದು ಜನರಿಗೆ ಹೇಳುತ್ತದೆ, ಈ ವ್ಯಕ್ತಿ ಇಂಟೆಲಿಜೆಂಟ್, ಪ್ರಾಸ್ಪರಸ್ ಮತ್ತು ಡಿಪೆಂಡೆಬಲ್ ಆಗಿದ್ದಾನೆ. ಇಂತಹ ವ್ಯಕ್ತಿಯ ಮೇಲೆ ನೀವು ಭರವಸೆ ಇಡಬಹುದು. ಇದರಿಂದ ನೀವು ಯಾರೊಬ್ಬರ ಮೇಲೆ ನಿಮ್ಮ ಫ್ರೆಂಡ್ಲಿ ಮತ್ತು ಜೆನ್ಯೂನ್ ಇಂಪ್ರೆಷನ್ ಬಿಡುವ ಸಾಧ್ಯತೆ ಹೆಚ್ಚಿರುತ್ತದೆ. ಮುಂದೊಂದು ದಿನ ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ ಬರಬಹುದು ಮತ್ತು ನಿಮ್ಮ ಬಗ್ಗೆ ಅವರು ಪಾಸಿಟಿವ್ ಆಗಿ ಫೀಲ್ ಮಾಡ್ಬೋದು. ಈ 5 ಕೀ ಪಾಯಿಂಟ್ನ ಮ್ಯಾಜಿಕ್ ಆಫ್ ಥಿಂಕಿಂಗ್ ಬಿಗ್ ಬುಕ್ನಿಂದ ಹೇಳಿದ್ದೀನಿ. ಫ್ರೆಂಡ್ಸ್, ಕಮೆಂಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಲಾಸ್ಟ್ಲಿ, ಎಂಜಾಯ್ ಯುವರ್ ಲೈಫ್. ಗಾಡ್ ಬ್ಲೆಸ್ ಯು ಆಲ್.